ನಮಸ್ಕಾರ ಈ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಈ ಮೇಷರಾಶಿ ಅಶ್ವಿನಿ ನಕ್ಷತ್ರ ಸಿಂಹ ರಾಶಿ ಮಘ ನಕ್ಷತ್ರ ಧನುರ್ ರಾಶಿ ಮೂಲ ನಕ್ಷತ್ರದವರು ಜೊತೆಗೆ ಈ ಮಕರ ರಾಶಿ ಶ್ರವಣ ನಕ್ಷತ್ರ ಮಕರ ರಾಶಿ ಉತ್ತರಾಷಾಢ ಮಕರ ರಾಶಿ ಧನಿಷ್ಠ ಕುಂಭರಾಶಿ ಶತವಿಷ ಕುಂಭರಾಶಿ ಪೂರ್ವಭಾದ್ರ ಕುಂಭರಾಶಿ ಧನಿಷ್ಠ ನಕ್ಷತ್ರದವರು ಪ್ರತಿ ಮಂಗಳವಾರದ ದಿನ ಪ್ರತಿ ಶನಿವಾರದ ದಿನ ಹನುಮಾನ್ ಚಾಲೀಸ್ ಹನುಮಂತನ ದೇವಸ್ಥಾನದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕಂಪಲ್ಸರಿ ಏಳು ಬಾರಿ ಪಠಣೆ ಮಾಡಿ ಏಳು ಬಾರಿ ಪಠಣೆ ಮಾಡ್ತಾ ಬನ್ನಿ ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ಮಿರಾಕಲ್ಸ್ ನಡೀತಾ ಹೋಗುತ್ತೆ ಆಗ್ತಾ ಹೋಗುತ್ತೆ ಏಕೆಂದರೆ ಮೂಲ ನಕ್ಷತ್ರದಲ್ಲೇ ಆಂಜನೇಯ ಸ್ವಾಮಿ ನಕ್ಷತ್ರ ಯಾವುದಪ್ಪ ಅಂದರೆ ಮೂಲ ನಕ್ಷತ್ರ ಈ ಈ ಅಶ್ವಿನಿ ನಕ್ಷತ್ರ ಇರ್ಬೋದು ನಕ್ಷತ್ರ ಇರ್ಬೋದು ಇವೆಲ್ಲ ಕೇತು ನಕ್ಷತ್ರಗಳು ಮೂಲ ನಕ್ಷತ್ರ ಬಂದು ಕೇತು ನಕ್ಷತ್ರ ಹಂಗಾಗಿ ಈ ರಾಶಿ ನಕ್ಷತ್ರದವರು ಹೆಚ್ಚಾಗಿ ಪ್ರತಿ ಮಂಗಳವಾರದ ದಿನ ಪ್ರತಿ ಶನಿವಾರ ದಿನ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಎಳ್ಳು ಬತ್ತಿ ಹಚ್ಚಿಬಿಟ್ಟು ಹನುಮಾನ್ ಚಾಲೀಸ್ ಏಳು ಬಾರಿ ಪಠಣೆ ಮಾಡ್ತಾ ಬನ್ನಿ ಕಂಟಿನ್ಯೂಯಸ್ ಪ್ರೊಸೆಸ್ ಇಟ್ಕೊಳ್ಳಿ ಇನ್ನು ಮಕರ ರಾಶಿಯವರು ರಾಶಿಯವರು ಶನಿ ಅಧಿಪತಿ ಆಗ್ತಾನೆ ಈ ಶನಿನ ಕಂಟ್ರೋಲ್ ಆಂಜನೇಯ ಸ್ವಾಮಿ ಹಾಗಾಗಿ ನೀವು ಅಷ್ಟೇ ಪ್ರತಿ ಮಂಗಳವಾರದ ದಿನ ಪ್ರತಿ ಶನಿವಾರದ ದಿನ ಕಂಪಲ್ಸರಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅಲ್ಲಿ ಹೋಗೋಕ್ಕಾಗಲಿಲ್ಲ ನಿಮಗೆ ಟೈಮು ಅಂತಂದರೆ ಅಟ್ಲೀಸ್ಟ್ ಮನೆಯಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವಸ್ಥಾನಕ್ಕೆ ಹೋಗಲ್ಲ ಅನ್ನುವವರು ಮನೆಯಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ಬಿಟ್ಟು ಸ್ನಾನಗಿನ ಮಾಡಿಕೊಂಡು ಶುಚಿಭೂತರಾಗಿ ಒಂದು ತುಪ್ಪ ದೀಪ ಹಚ್ಕೊಂಡು ನೀವು ಹನುಮಾನ್ ಚಾಲೀಸ್ನ ಏಳು ಬಾರಿ ಪಠಣೆ ಮಾಡ್ತಾ ಬನ್ನಿ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಇಷ್ಟಾರ್ಥಗಳು ನೆರವೇರೇ ಅಂದುಕೊಂಡಿದ್ದು ನಿಮಗೆ ಖಂಡಿತವಾಗ್ಲೂ ನೆರವೇರುತ್ತೆ ಕೆಲಸಗಳು ಇದನ್ನು ಪ್ರತಿ ಮಂಗಳವಾರದ ದಿನ ಪ್ರತಿ ಶನಿವಾರದ ದಿನ ಕಂಪಲ್ಸರಿ ಮಾಡ್ತಾ ಬನ್ನಿ ಖಂಡಿತವಾಗ್ಲೂ ಮಿರಾಕಲ್ಸ್ ನೀವೇ ನೋಡ್ತಾ ಹೋಗ್ತೀರಾ ಉದ್ಯೋಗದ ವಿಚಾರದಲ್ಲಿರ್ಬೋದು ಹಾಂ ಬಿಸ್ನೆಸ್ ವಿಚಾರದಲ್ಲಿರ್ಬೋದು ಮದುವೆ ವಿಚಾರದಲ್ಲಿರ್ಬೋದು ಆಸ್ತಿ ವಿಚಾರದಲ್ಲಿರ್ಬೋದು ಹ್ಞೂ ಆರೋಗ್ಯದ ವಿಚಾರದಲ್ಲಿರ್ಬೋದು ಮಾಡ್ತಾ ಬನ್ನಿ ಖಂಡಿತವಾಗಲೂ ಇದು ದುಡ್ಡಿನ ವಿಚಾರದಲ್ಲಿರ್ಬೋದು ಫೈನಾನ್ಷಿಯಲ್ ಟ್ರಬಲ್ಸ್ ಇರ್ಬೋದು ಸಾಲಬಾಧೆ ವಿಚಾರಗಳಲ್ಲಿರ್ಬೋದು ಕಂಟಿನ್ಯೂಸ್ ಪ್ರೊಸೆಸ್ ಮಾಡ್ತಾ ಹೋಗಬೇಕು ಪ್ರತಿ ಮಂಗಳವಾರ ದಿನ ಪ್ರತಿ ಶನಿವಾರ ದಿನ ಹನುಮಾನ್ ಚಾಲೀಸ್ ಪಠಣೆ ಮಾಡ್ತಾ ಬನ್ನಿ ಇದರದು ಶಕ್ತಿ ತಾಕತ್ತು ಏನು ಅಂತ ನಿಮಗೆ ಗೊತ್ತಾಗುತ್ತೆ ಆವಾಗ ನೀವೇ ನಿಮ್ಮ ಫ್ರೆಂಡ್ಸುಗಳಿಗೆ ನೈಬರ್ಸುಗಳಿಗೆ ಎಲ್ರಿಗೂ ನೀವೇ ಜ್ಯೋತಿಷಿಗಳಾಗಿ ನೀವೇ ಹೇಳ್ತಾ ಹೋಗ್ತೀರಾ ಖಂಡಿತವಾಗ್ಲೂ ನಾನು ಯಾವುದೋ ಒಂದು ಯೂಟ್ಯೂಬ್ ಚಾನಲಲ್ಲಿ ಯಾವುದೋ ಒಂದು ಗುರುಗಳ್ ವೀಡಿಯೋ ನೋಡಿದ್ದೆ ಅವರು ಹೇಳಿದರು ಏನೋ ಮಾಮೂಲು ಬಿಡು ಹೇಳ್ತಾರಲ್ಲ ಎಲ್ಲರೂ ಜ್ಯೋತಿಷಿ ಹೇಳ್ದಂಗೆ ಹೇಳ್ತಾರೆ ಇವರು ಕಾಮನ್ನಾಗಿ ಅಂತ ಅಂದ್ಕೊಂಡಿದ್ವಿ ಬಟ್ ಅದನ್ನು ಪಠಣೆ ಮಾಡಿದ ಮೇಲೆ ನಮಗೆ ಖಂಡಿತವಾಗ್ಲೂ ಗೊತ್ತಾ ಗೊತ್ತಾಗ್ತಾ ಹೋಗ್ತು ರಿಸಲ್ಟ್ ಏನು ಅನ್ನೋದು ನೀವು ಮಾಡಿರಿ ನಿಮಗೂ ಒಳ್ಳೇದಾಗೆ ಆಗುತ್ತೆ ಅಂತ ನೀವು ಹೇಳ್ತೀರಾ ಎಲ್ರಿಗೂ ಒಳ್ಳೇದಾಗಲಿ ನಮಸ್ಕಾರ